ಆಲ್ಮಾ ಮೀಡಿಯಾ ಸ್ಕೂಲ್ನ ಆರು ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿಗೆ ಅಡ್ಮಿಷನ್ ಆರಂಭ ನ್ಯೂಸ್ ಆಂಕರಿಂಗ್ ವರದಿಗಾರಿಕೆ ಆರ್ ಜೆ ವಿಜೆ ಕ್ಯಾಮರಾವರ್ಕ್ ಎಡಿಟಿಂಗ್ ಇತ್ಯಾದಿ ಪ್ರತಿನಿತ್ಯ ಪ್ರಾಯೋಗಿಕ ಕಲಿಕೆ ಮಾಧ್ಯಮ ಪರಿಣಿತರಿಂದ ಉಪನ್ಯಾಸ ಆಸಕ್ತರು ಸಂಪರ್ಕಿಸಿ ಅವರು ಮಾಗಡಿಯಿಂದ ನೇಪಾಳಕ್ಕೆ ಹೋಗ್ತಾರೆ ಮದುವೆ ಆಗಿ ಆದರೆ ಅಲ್ಲಿ ಸಿಚುವೇಶನ್ ಹೇಗಾಗುತ್ತೆ ಅಂದರೆ ಗಂಡ ಕೂಡ ಮನೆ ಬಿಟ್ಟು ಹೋಗ್ತಾನೆ ದೂರ ಆಗ್ತಾನೆ ನೇಪಾಳಿ ಭಾಷೆ ಬರಲ್ಲ ನೇಪಾಳ ಜನಪರಿಚಯ ಇಲ್ಲ ಡಿಲ್ಲಿ ಅಂತ ಹೇಳಿದ್ರು ಡಿಲ್ಲಿ ಮನೆ ಅಂತ ಹೇಳಿದ್ರು ಆಮೇಲೆ ನಾವು ಹೋಗ್ತಾ 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 ನೇಪಾಲ್ನಲ್ಲಿ ತರ್ಕೊಂಡೋದ್ರು ಗಂಡ ಇಲ್ಲ ಅಂದ್ರಲ್ಲೂ ಮಕ್ಕಳು ಸಾಕಿ ಮದುವೆ ಮಾಡಿದ್ದೀನಿ ಮೊಮ್ಮಕ್ಕಳಾಗಿದ್ದಾರೆ ಅದು ಹೆಂಗಾಯ್ತು ಕಷ್ಟ ಬೀಳ್ಬೇಕು ಇಲ್ವಾ ನಮ್ಮ ಕಷ್ಟ ಆಗಿದೆ ನಾವು ಸರಿ ಮಾಡ್ಕೋತೀವಿ ಬಟ್ ಜನರಿಗೆ ಮಾಡೋದಿದೆಯಲ್ಲ ಅದು ಬೇರೆ ಎಲ್ಲರೂ ಮಾಡಲ್ಲ ಅದನ್ನು ಗಂಡದಿರು ಎಲ್ಲ ಬಯೋದು ಆಚೆಗಡೆ ಹೋಗ್ಬೇಡ ಅನ್ನೋದು ಯಾರ ಮಕ್ಕ ನೋಡ್ಕೊಂಡು ಬಂದೆ ಯಾರ ಜೊತೆ ನೆಲ ಕೂತಿದ್ದೆ ಯಾರ ಹತ್ರ ನಗಿದ್ದೆ ಅಂತ ಕಷ್ಟ ಐತೆ ಅಲ್ಲಿ ಯಂಗಸ್ಯರಿಗೆ ಓ ಅದೆಲ್ಲ ನೋಡ್ಕೊಂಡೆ ನಾನು ಸರ್ಕಾರದಿಂದ ಏನೇನು ಸೌಲಭ್ಯಗಳು ಇದಾವೆ ಅದೆಲ್ಲ ನಿಂತ್ಕೊಂಡು ಇವ್ರು ಮಾಡಿಸ್ತಾರೆ ಅವರಿಗೆ ಜನಗಳಿಗೆ ಅವರ ಕುರಿತು ಹೇಳಬೇಕಂದ್ರೆ ಅವರು ಮೂಲತಃ ಕನ್ನಡತಿ ನಮ್ಮ ಮಾಗಡಿಯವರು ಚಿಕ್ಕ ವಯಸ್ಸಿನಲ್ಲೇ ಅವರು ನೇಪಾಳದ ವ್ಯಕ್ತಿಯೊಬ್ಬರನ್ನ ಮದುವೆ ಆಗಿ ಹೋಗಿ ಅಲ್ಲಿ ಭಾಳಷ್ಟು ಸಂಕಷ್ಟಗಳ್ನ ಅನುಭವಿಸಿ ಭಾಷೆ ಸಂಸ್ಕೃತಿ ಅಲ್ಲಿನ ಭಾವಗಳನ್ನ ತಿಳಿದೆ ಬಹಳಷ್ಟು ಒಂದು ನಲವತ್ತೈದು ವರ್ಷ ಅಲ್ಲಿನ ಒಂದು ದೇಶಕ್ಕೆ ಅಲ್ಲಿನ ಒಂದು ಮಹಿಳಾ ಸಬಲೀಕರಣಕ್ಕೆ ಬಹಳಷ್ಟು ಹೋರಾಟ ಮಾಡಿ ಸಾಧನೆಯನ್ನು ಮಾಡಿ ಜನಪ್ರತಿನಿಧಿಯಾಗಿ ಅವರು ಸಾಧನೆ ಮಾಡಿದ್ದಾರೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಅಂತ ಅಕ್ಕಿ ಕನೆಕ್ಷನ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ಒಂದು ಸಿಚುವೇಶನ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನಿಮ್ಗೆ ಯಾರೊಬ್ರು ಪರಿಚಯ ಆಗ್ತಾರೆ ಅಥವಾ ನಿಮ್ಮ ಸಂಬಂಧಿಕರು ನಿಮ್ಮನ್ನು ಇನ್ನೊಂದು ಊರಿಗೆ ಅಥವಾ ನೀ ಇನ್ನೊಂದು ರಾಜ್ಯಕ್ಕೆ ಅಥವಾ ಇನ್ನೊಂದು ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಅವರು ನಿಮ್ಮನ್ನು ಕೈ ಬಿಟ್ಬಿಡ್ತಾರೆ ಯಾವುದೋ ಒಂದು ಕಾರಣಗಳಿಂದಾಗಿ ಆವಾಗ ನೀವು ಏನು ಮಾಡ್ತೀರಾ ನಮಗೆ ಎಷ್ಟೋ ಸಲ ಬೆಂಗಳೂರಿಗೆ ಬಂದಿರ್ತೀವಿ ಇಲ್ಲಿ ಫೋನ್ ಮಾಡ್ತೀವಿ ಯಾರೊಬ್ಬರು ಬನ್ನಿ ಅಂತ ಹೇಳಿರ್ತಾರೆ ಅವ್ರು ಫೋನೇ ರಿಸೀವ್ ಮಾಡಲ್ಲ ನನ್ನ ಫ್ರೆಂಡ್ಗೆ ಒಮ್ಮೆ ಹೀಗೆ ಆಗಿತ್ತು ಜಾಬ್ ಕೊಡಿಸಿನಿ ಬಾ ಅಂತ ವ್ಯಕ್ತಿ ಹೇಳ್ತಾನೆ ಅವ್ನು ಬರ್ತಾನೆ ಬಂದಮೇಲೆ ಆ ವ್ಯಕ್ತಿ ಫೋನೇ ರಿಸೀವ್ ಮಾಡಲ್ಲ ಇವ್ನು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಫೋನ್ ಮಾಡ್ತಾನೆ ಇದ್ದೇನೆ ಅವ್ರು ರಿಸೀವ್ ಮಾಡ್ತಾ ಇಲ್ಲ ಈ ಥರ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಘಟನೆ ಬಂದಿರುತ್ತೆ ಅಂಥ ಸಂದರ್ಭ ಬಂದಿರುತ್ತೆ ಇಂಥ ಸಂದರ್ಭದಲ್ಲಿ ನಾವೆಲ್ಲ ತಲ್ಲಣಗೊಳ್ತೀವಿ ಮತ್ತು ಏನು ಮಾಡ್ತೀವಿ ಅಂದರೆ ಯೂಶ್ವಲಿ ವಾಪಸ್ ಹೋಗ್ತೀವಿ ಆದರೆ ಒಬ್ಬ ವ್ಯಕ್ತಿ ಕರ್ನಾಟಕದ ಕುಗ್ರಾಮದ ಬೆಂಗಳೂರು ಹತ್ತಿರದ ಒಂದು ಗ್ರಾಮದ ಒಬ್ಬ ವ್ಯಕ್ತಿ ಇದೇ ಥರದ ಸಂದರ್ಭವನ್ನು ಎದುರಿಸ್ತಾರೆ ಈಗಲ್ಲ ಅದು ಸುಮಾರು ನಲವತ್ತೈದು ವರ್ಷಗಳ ಹಿಂದೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸುವಿನಲ್ಲೇ ನಲವತ್ತೈದಲ್ಲ ಅದಕ್ಕಿಂತ ಜಾಸ್ತಿನೇ ಸೊ ಅಂಥ ಸಂದರ್ಭ ಬಂದಾಗ ಅವರು ಮಾಗಡಿಯಿಂದ ನೇಪಾಳಕ್ಕೆ ಹೋಗ್ತಾರೆ ಮದುವೆ ಆಗಿ ಆದರೆ ಅಲ್ಲಿ ಸಿಚುವೇಶನ್ ಹೇಗಾಗುತ್ತೆ ಅಂದರೆ ಗಂಡ ಕೂಡ ಮನೆ ಬಿಟ್ಟು ಹೋಗ್ತಾನೆ ದೂರ ಆಗ್ತಾನೆ ನೇಪಾಳಿ ಭಾಷೆ ಬರೋಲ್ಲ ನೇಪಾಳ ಜನಪರಿಚಯ ಇಲ್ಲ ಅಂಥ ಸಂದರ್ಭದಲ್ಲಿ ಕನ್ನಡದ ಈ ಮಹಿಳೆ ಅಲ್ಲಿ ಹೋಗಿ ನಿಂತು ನೆಲೆಯೂರು ನಿಂತು ಗಂಡನ ಗದ್ದೆ ಮತ್ತು ಹೊಲದಲ್ಲಿ ಕೆಲಸ ಮಾಡಿ ಮಕ್ಕಳನ್ನ ಬೆಳೆಸಿ ಮತ್ತು ದೇವರ ಅನ್ನೋ ಆ ಗ್ರಾಮದ ಗ್ರಾಮಸ್ಥರ ಮನಸ್ಸನ್ನು ಗೆದ್ದು ಮಹಿಳೆಯರ ಮನಸ್ಸನ್ನು ಗೆದ್ದು ಈಗ ಆ ಒಂದು ಜಿಲ್ಲೆ ಬಜಾಂಗ್ ಅಂತ ಏನು ಜಿಲ್ಲೆ ಇದೆ ಆ ಜಿಲ್ಲೆ ಮತ್ತು ನೇಪಾಳದ ನಾಯಕಿಯಾಗಿದ್ದಾರೆ ಅಲ್ಲಿನ ಜನ ಪ್ರೀತಿಯಿಂದ ಅವ್ರನ್ನ ನೇತಾ ಅಂತ ಕರೀತಾರೆ ಸೊ ಇದೊಂದು ಭಾಳ ಇನ್ಸ್ಪಿರೇಷನಲ್ ಸ್ಟೋರಿ ಅಂತ ನನಗನ್ನಿಸ್ತು ಈ ಸ್ಟೋರಿ ನಮಗೆ ಗೊತ್ತಾಗಿದ್ದು ಅಥವಾ ಕನ್ನಡದ ಮಾಧ್ಯಮಕ್ಕೆ ಗೊತ್ತಾಗಿದ್ದು ಹೇಗೆ ಅಂತಂದರೆ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಯಾಗಿರುವಂಥ ಕೆ ಪಿ ಸತ್ಯನಾರಾಯಣನ ಮೂಲಕ ಅವರು ಒಂದು ಕೇಸನ್ನು ಪತ್ತೆ ಹಚ್ಚೋಕ್ಕೋಸ್ಕರ ನೇಪಾಳಕ್ಕೆ ಹೋದಾಗ ಅಲ್ಲಿ ಒಂದು ಹೋಟೆಲ್ ಉಳ್ಕೊಂಡಿರ್ತಾರೆ ಅಲ್ಲಿ ಹೋಟೆಲ್ನ ಮ್ಯಾನೇಜರ್ ಒಬ್ರು ಕನ್ನಡದವ್ರು ಇರ್ತಾರೆ ಅವ್ರ ಮೂಲಕ ಈ ಗಂಗಮ್ಮ ಅನ್ನೋರು ಪರಿಚಯ ಆಗ್ತಾರೆ ಗಂಗಮ್ಮನಿಗೆ ಗೊತ್ತಾಗುತ್ತೆ ಕನ್ನಡದವ್ರು ಬಂದಿದ್ದಾರೆ ಅಂಥೇಳಿ ಬಂದು ಅವ್ರು ಆಗ್ತಾರೆ ಮತ್ತು ಅವ್ರಿಗೆ ಅಲ್ಲಿನ ಜನರ ಮೂಲಕ ಗೊತ್ತಾಗುತ್ತೆ ಈ ಗಂಗಮ್ಮ ಅಥವಾ ಗಂಗುಬಾಯಿ ಅಂದರೆ ಯಾರು ಅಂತ ಏನು ಕೆಲಸ ಮಾಡಿದ್ದಾರೆ ಅಂಥೇಳಿ ಇಂಥ ಒಂದು ಅದ್ಭುತವಾದ ಕೆಲಸ ಮಾಡಿರುವಂಥ ಅಂದರೆ ಅಲ್ಲಿ ಹೋಗಿ ಕಮ್ಯುನಿಸ್ಟ್ ಪಾರ್ಟಿಯ ನಾಯಕಿಯಾಗಿ ಅಲ್ಲಿನ ಜನರ ಪ್ರತಿನಿಧಿಯಾಗಿ ಮತ್ತು ಅಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಸಾಕಷ್ಟು ಕೆಲಸಗಳನ್ನ ಮಾಡಿರುವಂಥ ಗಂಗಮ್ಮ ಅಲಿಯಾಸ್ ಗಂಗೂಬಾಯಿ ಕಡಾಯತ್ ನಮ್ಮನಿಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ವೆಲ್ಕಮ್ ಟು ದಿಸ ನಮಸ್ತೆ ನಮಸ್ತೆ ಮತ್ತು ಈ ಗಂಗೂಬಾಯಿಯವರ ಸೋದರ ಕೃಷ್ಣ ನಮ್ಮನಿಗಿದ್ದಾರೆ ಕೃಷ್ಣ ಅವರೇ ನಮಸ್ಕಾರ ನಮಸ್ಕಾರ ಸೊ ನಾನು ಅವ್ರನ್ನ ಹೇಳಿದ್ದು ತುಂಬ ಸಿಂಪಲ್ ಆಗಿ ಹೇಳಿದೆ ನನಗೆ ನಿನ್ನೆ ಪ ಗೊತ್ತಾಗಿದ್ದು ಗಂಗೂಬಾಯಿ ಅವ್ರ ಬಗ್ಗೆ ಮಂಕುತಿಮ್ಮನ ಕಗ್ಗ ಹೇಳ್ತಾರ ಪ್ರಸನ್ನ ಅವ್ರ ಮೂಲಕ ಹೊನ್ನಪ್ಪ ಅಂತ ಅವರು ಸ್ನೇಹಿತರ ಮೂಲಕ ಗೊತ್ತಾಯಿತು ಸತ್ಯನಾರಾಯಣ ಜೊತೆ ಮಾತಾಡಿದೆ ಇವತ್ತು ಗಂಗೂಬಾಯಿ ಅವರು ನಮ್ಮ ಮುಂದಿದ್ದಾರೆ ಸ್ವಾಗತ ನಿಮಗೆ ಗಂಗಮ್ಮ ಅವರೇ ಗಂಗಮ್ಮ ಅಂತ ಕರಿಬೇಕಾ ನಿಮ್ಮನ್ನ ಗಂಗೂಬಾಯಿ ಅನ್ಬೇಕಾ ಗಂಗಮ್ಮ ಓಕೆ ಕನ್ನಡದ ಗಂಗಮ್ಮ ನೇಪಾಳದ ಗಂಗೂಬಾಯಿ ಕರೆಕ್ಟಾ ಈ ಒಂದು ಸಾಧನೆ ಮಾಡಕ್ಕೆ ಹೇಗೆ ಸಾಧ್ಯ ಆಯ್ತು ಹೇಳ್ಬೋದು ಎಲ್ಲಾರ್ಗು ನಮಸ್ಕಾರ ಐತೆ ನಮಸ್ಕಾರ ಭಾಷಾ ಸ್ವಲ್ಪ ಫರಕ್ ಐತೆ ಅಂದ್ರೆ ಹುಡುಗಿ ಅಂದ್ರೆ ಹುಡುಗಿಗೆ ಡೇರ್ಯ ಕಷ್ಟ ಆಗುತ್ತೆ ನಾನು ತುಂಬಾ ಕಷ್ಟ ಬಿದ್ದಿದ್ದು ಅನಿ ನನ್ಗೆಲ್ಲ ಅಣ್ಣ ತಮ್ಮದಿರು ದೇವರೆಲ್ಲ ನಾವು ಇದ್ದೀವಿ ಅಂತ ನನಗೆ ತಾಕತ್ ಕೊಟ್ಟಿದ್ರು ಅಂದ್ರೆ ಮದುವೆ ಮಾಡ್ಕೊಂಡು ಹೋಗಿದ್ರು ಇಲ್ಲ ಅವಾಗ ಅವಾಗ ಮದುವೆ ಮಾಡಿಕೊಂಡು ಡಿಲ್ಲಿ ಅಂತ ಹೇಳಿದರು ಡಿಲ್ಲಿ ಮನೆ ಅಂತ ಹೇಳಿದರು ಡಿಲ್ಲಿ ಮನೆ ಇಲ್ಲ ಆಮೇಲೆ ನಾವು ಹೋಗ್ತಾ 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 ನೇಪಾಲ್ನಲ್ಲಿ ತ ಕರ್ಕೊಂಡು ಹೋದ್ರು ನೇಪಾಲ್ನಲ್ಲಿ ಯಾವ ಯಾವ ಕಡೆ ಹೋಗಿದ್ದೀನಿ ಅಂತ ಗೊತ್ತಿಲ್ಲ ಆವಾಗ ಈ ಕಡೆ ಒಂದೇ ಒಂದು ಮೂರು ನಾಲ್ಕು ದಿವಸ ಐದು ದಿವಸ ಬರ್ತಾರಲ್ಲ ಅಲ್ಲಿ ಮಾತ್ರ ಬಸ್ಸು ಇಲ್ಲಾಂದರೆ ಇಟ್ಕೊಂಡು ಹೋಗಬೇಕು

ಅವ್ರ ಇಬ್ಬರನ್ನ ಮದುವೆ ಮಾಡಿಸ್ತಾರೆ ಅಂದ್ರೆ ಒಂದ್ ಜೊತೆಲಿ ಇರ್ಲಿ ಚೆನ್ನಾಗಿರ್ಲಿ ಅಂತ ಹೇಳಿ ಕರೆಕ್ಟಾ ಸೋ ಆಮೇಲೆ ಕಡಾಯ್ತ ಅವ್ರ ಜೊತೆಗೆ ನೀವು ಹೋಗ್ತೀರಾ ಆಮೇಲೆ ಮೋಸ ಮಾಡ್ದ ಇಲ್ಲ ಅವನು ಡಿಲ್ಲಿ ಮನೆ ಇಲ್ಲ ಡಿಲ್ಲಿ ಅಂತ ಮದುವೆ ಮಾಡ್ಕೊಂಡ ಆಮೇಲೆ ಅವನು ನೇಪಾಲ್ ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಗ ಟಣಕ್ಪುರ್ ಅಂತಾರೆ ಟಣಕ್ಪುರ್ ಅಂದ್ರೆ ನೂನ್ ತಗೊಳಕ್ ಬರ್ತಾರೆ ಆ ಕಡೆ ಅವ್ರೆಲ್ಲ ಏನ್ ನೂನ್ ಉಪ್ಪು ಉಪ್ಪು ತಗೊಳಕೆ ಉಪ್ಪು ತಗೊಳ್ಳೆ ಮಾರ್ಕೆಟ್ ಅದು ಅದು ಡೇರೆ ಅಪ್ ಡೌನ್ ಅಪ್ ಡೌನ್ ಮಾಡ್ತಾರೆ ಬೆಟ್ಟ ಅಳಿದು ಇಳಿದು ಅಳೆದು ಅಳಿದು ಹಿಂಗೆ ಬಾರಿ ಹಾಕ್ಬೇಕು ಲಂಬ್ಲಾ ಹಾಕ್ಬೇಕು ಇಲ್ಲಿ ಹಂಗೆ ಇದ ಒಂದು ಅರವತ್ತು ಕೆ ಜಿ ಎಪ್ಪತ್ತ ಎಂಬತ್ ನೂರ್ ಕೆಜಿ ಎತ್ಕೊಂಡ್ಬರ್ತಾರೆ ಆಮೇಲೆ ನನಗೆ ಕರ್ಕೊಂಡು ಹೋದ್ರೆ ಏನು ಊಟ ಮಾಡಿಲ್ಲ ಏನೇನ್ ತಿನ್ನಾಗೇ ಇಲ್ಲ ಆಮೇಲೆ ರಾಗಿದ್ದು ಹಸಿಟ್ಟು ಐದು ರೂಪಾಯಿ ಕೊಟ್ಟಿ ಒಂದು ಮನ ಅಂತಾರೆ ಅಲ್ಲಿ ಆ ಮನ ತಗೊಂಡ್ರು ಆಮೇಲೆ ರೊಟ್ಟಿ ಹಾಕಿ ಚಪಾತಿ ಅಕ್ಕಿ ರಾಗಿದ್ದು ಅದು ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಹೋಗೋದು ಅನಿ ರಾತ್ರಿ ಇರುವಾಗ ನೀರು ಹೋಗುತ್ತೆಲ್ಲ ಗಂಗಾ ಅಂತ ಬರ್ತಾಳೆ ನದಿ ನದಿ ಗಂಗಾ ನದಿ ಅಲ್ಲಿ ಕೊಂಡ್ಬಿಟ್ಟು ಇದೆಲ್ಲ ನವ್ತದಿಲ್ಲ ನೀ ರಾತ್ರಿ ಎಲ್ಲಾ ನಿಂತ್ಕೋಬೇಕು ಅಲ್ಲಿ ನೀರ್ನಲ್ಲಿ ಅದೆಲ್ಲಾ ಒಳ್ಳೇದಾಗುತ್ತೆ ಔಷಧಿ ಹಂಗೆ ಅದೆಲ್ಲ ಆಮೇಲೆ ಇನ್ನ ದಿವಸ ಇನ್ನೊಂದ್ ದಿವಸ ಇಡಿಬೇಕು ಆಮೇಲೆ ಅದು ರಾತ್ರಿ ಆಯ್ತು ಕುತ್ಕೊಂಡ್ವಿ ಅದು ಅದು ನೀರ್ ಹಿಂಗ ಲೈನ್ ಅಲ್ಲೇ ಆಗಿರ್ತದೆ ನದಿ ಇನ್ನ ರಾತ್ರಿ ಹೋಗ್ಬಿಟ್ಟು ಇಲ್ಲೇ ಇಷ್ಟ ಆಮೇಲೆ ಹಂಗೆ ಹಿಡ್ದ ಹಿಡ್ದ ಹಂಗನೆ ಆಮೇಲೆ ಬೆಟ್ಟ ಬಂತು ಅನಿ ಬೆಟ್ಟದ ಮೇಲೆ ಇಳಿದ್ವಿ ಆಮೇಲೆ ಬೆಟ್ಟದ ಮೇಲೆ ಆ ಕಡೆ ಅವ್ರ ಮನೆ ಬರ್ತು ತುಂಬಾ ದಿಸದ್ಮೇಲೆ ಮೇಲೆ ಮನೇನಲ್ಲಿ ಹೋಗಿದ್ವಿ ಆಮೇಲೆ ಎಲ್ಲಾರು ಬಂದ್ರು ನೋಡಕೆ ಇದೆಲ್ಲ ಕೂರ್ಲ ತುಂಬಾ ದೊಡ್ಡದಿತ್ತು ಇತ್ತು ನಂತ ಇಲ್ವಾ ಎಲ್ಲಾ ನೋಡಕ್ ಬಂದ್ರು ಆ ಕಡೆವ್ರು ಆ ಕಡೆಯವರು ಹಿಂಗೆ ಬಟ್ಟೆ ಇಲ್ವಾ ಇಲ್ಲಿ ಗುಲಾಬಿ ಹಾಕ್ತಾರೆ ನಾನು ಇದು ಮಂಗಳ ಸೂತ್ರ ಇತ್ತಲ್ಲ ಅದಕ್ಕೆ ಗುಲಾಬಿ ಆಗ್ತೇ ನನ್ನ ಹತ್ರ ಮಾತಾಡಲ್ಲ ಅವ್ರು ಆ ಕಡೆಯವರು ಹೆಂಗಸರು ಆಮೇಲೆ ಭಾಷಾ ಬರಲ್ಲ ಭಾಷಾ ಬರ್ಲಿಲ್ಲ ಏನಿಲ್ಲ ಏನೇನ್ ಮಾತಾಡ್ತಾರೆ ಅಂದ್ರೆ ಇದು ಹಿಂಗ ಹಿಂಗ ಅಂದವೆಲ್ಲ ಇದು ತಲೆ ಮತ್ತಿ ಆಗುತ್ತೆ ಅಲ್ವಾ ಹಿಂಗೆ ಓಟ್ರಿ

ಹಿಂದಿ ನೇಪಾಲಿ ಫರ್ ದೇ ಇವ್ರು ಅಲ್ಲಿ ಸದಾಸ್ಯನು ಸೇಟು ಇದ್ದಾಗ ಹಿಂದಿ ಕಲ್ತ್ಕೊಂಡಿದ್ರು ಅಲ್ಲಿ ಕಲ್ತ್ಕೊಂಡಿದ್ರು ತಿಳ್ಕೊಂಡಿದ್ರು ಅದಕ್ಕೆ ಅಲ್ಲಿ ನೇಪಾಳಿ ಭಾಷೆನೂ ಹಿಂದಿಗೂ ಸ್ವಲ್ಪ ಮ್ಯಾಚ್ ಮಾಡ್ಕೊಂಡು ಮಾತಾಡ ಓಕೆ ಓಕೆ ಮ್ಯಾಚ್ ಆಯ್ತು ಆಮೇಲೆ ಎಲ್ಲಿ ಹೋಗ್ತೀರಾ ಮನೆ ಕಾ ಜಾರೆ ಹಾ ಎಲ್ಲಿ ಕುತ್ಕೊಂಡ್ಯಾ ನೀನೆ ಬೋಶಾ ಆಮೇಲೆ ಎರಡು ವರ್ಷದ ಮೇಲೆ ಸ್ವಲ್ಪ ಸ್ವಲ್ಪ ಮಾತಾಡದೆ ಮಾತಾಡಿದ್ರೆ ಭಾಷಾ ಆಯ್ತು ಎಲ್ಲಾ ಆಯ್ತು ಆಮೇಲೆ ಆ ಕಡೆನೂ ಅಬು ಅವ್ನ್ ಬಿಟ್ಬಿಟ್ ಬಂದ್ಬಿಟ್ಟ ಈ ಕಡೆ ನಿಮ್ ಗಂಡ ಮಕ್ಳು ಒಂದ್ ಹುಡುಗಿ ಆಗಿತ್ತು ಇಲ್ಲಿಂದ ಹೋಗುವಾಗ ಅದು ಒಂದು ವರ್ಷದ ಮೇಲೆ ಸತ್ತಾಗ್ಬಿಟ್ಲು ಆ ಕಡೆದೆಲ್ಲ ನನ್ಗೆ ಔಷಧಿ ಕೊಡಕ್ ಗೊತ್ತಾಗ್ಲಿಲ್ಲ ಆಸ್ಪತ್ರೆ ಇಲ್ಲ ಡಾಕ್ಟರ್ ಇಲ್ಲ ಇಲ್ಲ ಆಮೇಲೆ ನೀವು ಅವಳು ಸತ್ತಲು ಸತ್ತದ್ ಮೂರ್ ನಾಲ್ಕು ವರ್ಷದ ಮೇಲೆ ಇನ್ನೊಂದ್ ಸತಿ ಅವ್ನು ಬಂದ ಆಮೇಲೆ ಇನ್ನೊಂದ್ ಹುಡುಗಿ ಆಗಿದ್ಲು ಆಮೇಲೆ ನಾನೇ ಓಡಾಡ್ತಾ ಇದ್ದೆ ಓಡಾಡ್ತಾ ಇದ್ದೆ ಅವ್ರೆಲ್ಲಾ ಏನ್ ಹೇಳ್ತಾರೆ ನೀನಿ ಆ ಕಡೆ ಅವಳು ನಿನ್ಗೋಡ್ಸ್ಬೇಕು ಅಂತಾರೆ ಆ ಹುಡ್ಗಿರ್ ಎಲ್ಲ ಅವ್ರ ನಮ್ಮ ಯಜಮಾನರಗು ಅತ್ಕೆ ಸೊಸೆ ನೀವ್ ಆಕಡೆ ಇಲ್ವಾ ಇವ್ ಓಡಿಸ್ಬೇಕು ಅಂತ ಹೇಳ್ತಾರೆ ನಾನು ನಾನು ತಿಳ್ಕೊಂಡೆ ನಮ್ಮ ಯಜಮಾನ ಹೇಳಿದ್ದ ಹಿಂಗೆಲ್ಲ ಕಷ್ಟ ಆಗುತ್ತೆ ನಾವು ಹೋಗ್ಬಾರ್ದು ಅಲ್ಲಿ ಇಲ್ಲೇ ಕುತ್ಕೊಳ್ಳಿ ನಾನು ಹೇಳ್ದೆ ನಾನು ಅಲ್ಲಿ ಕೆಲಸ ಮಾಡಿ ತಿಂತೀನಿ ನೀವು ಇಲ್ಲಿ ಸಂಪಾದನೆ ಮಾಡೋದು ನಾನು ತಿನ್ನಲ್ಲ ಅಂತ ಹೇಳ್ದೆ ಅವ್ರು ಹಿಂಗೆ ಕೈ ಮುಡಿತಾರೆ ಗುರ್ಕುರ್ ಕೆಲಸ ಮಾಡ್ತೀಯಾ ಅಲ್ಲಿ ಹೋಗಿ ನೀವು ವಾಚ್ಮೆನ್ ಕೆಲ್ಸ ಎಲ್ಲಾ ಮಾಡಕ್ ಹೋಗ್ತೀಯಾ ಅವ್ರಿಗೆಲ್ಲ ಸೆಲ್ಯೂಟ್ ಹೊಡಿಬೇಕು ನಾವು ದುಡಿಯೋಣ ನಾವು ಜೊತೆ ನಮ್ ಜೊತೆನೇ ಇರೋ ನಾವು ದುಡಿಯೋಣ ಯಾಕೆ ನೀನ್ ದುಡಿಯಕಾಗಲ್ಲ ನೀನ್ ಯಾಕೆ ಅಲ್ಲಿ ಹೋಗ್ತೀಯ ಬೆಂಗ್ಳೂರಿಗೆ ಇಲ್ಲೇ ದುಡಿಯೋಣ ಅಲ್ಲಿ ಹೋಗಿ ಅವ್ರ ಸೆಲ್ಯೂಟ್ ಯಾಕೆ ಆದ್ರೆ ನೀವ್ ಈ ಗೇಟ್ ಗಾಯಕ ಪರ್ಮನೆಂಟ್ ವಾಚ್ಮನ್ ಎಲ್ಲ ತರಲ್ಲ ರಾತ್ರಿ ಒಂದು ಬೀಟ್ ಹಾಕ್ತಾರಲ್ಲ ಆ ತರ ಕೆಲ್ಸಕ್ಕೆ ಹೋಗೋರು ಅವ್ರು ಓಕೆ ಅವಾಗ ಸ ರಾತ್ರೆಲ್ಲ ಬಿಟ್ಟಾಗ್ಬಿಟ್ಟು ಬೆಳಗ್ಗೆ ಹೋಗಿ ಕಾಸು ಇಸ್ಕೊಂಡ್ ಬರೋರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಷ್ಟ್ ಕೊಡ್ತಾರವ್ರ ಮನ ಮನೆಗಳಲ್ಲಿ ಅದು ನೀನು ಮಾಡಬೇಡ ಬಾ ಇಲ್ಲಿ ಊರಲ್ಲಿ ದುಡಿಯೋಣ ಅಂತ ಓ ಹೋ ಡಿಲ್ಲಿ ಅಂತ ಹೇಳಿದ್ರು ಡಿಲ್ಲಿ ಹೋಗ್ಬಿಟ್ಮೇಲೆ ನಮಗೆಲ್ಲ ಗೊತ್ತಿತ್ತು ಡಿಲ್ಲಿ ಇಲ್ವ ಗಾಡಿ ಬರ್ತಾ ಇತ್ತು ಹೊರ್ತಾಯಿತ್ತು ಅವ್ನು ನೇಪಾಲು ಆಮೇಲೆ ತಗೊಂಡೋಗ್ಬಿಟ್ಟ ಇವಾಗ ನನ್ಗೇನು ದಾರಿ ಆ ಕಡೆ ಕೂತ್ಕೊಳ್ಳೋದ್ ಆ ಕಡೆ ಬಸ್ ಇಲ್ಲ ಇವಾಗೆಲ್ಲ ಬಸ್ ಬಸ್ ಬರ್ತದೆ ಆ ಕಡೆ ನಮ್ದೆಲ್ಲ ರೋಡ್ ಆಯ್ತು ದಾರಿ ಆಯ್ತು ಆಮೇಲೆ ಏನಾಯ್ತು ನೀವು ಅಲ್ಲಿ ಹೋದ್ಮೇಲೆ ನಿಮ್ ಗಂಡ ಹೋದ್ರು ಮತ್ತೆ ಬಂದ್ರು ನಿಮ್ ಇಷ್ಟ ಮಕ್ಕಳಾದ್ರು ಆಮೇಲೆ ಆಮೇಲೆ ಒಂದು ಮಗಳು ಇದ್ಲೆಲ್ಲ ಸತ್ತೋಗ್ಬಿಡ್ಲು ಇನ್ನೊಂದು ಮಗಳು ಮೂರ್ ನಾಲ್ಕು ವರ್ಷದ ಮೇಲೆ ಆದ್ಲು ಆನೆ ನಾನೆಲ್ಲ ಇಲ್ಲ ಒಂದ್ ಹುಡುಗ ಒಂದ್ ಹುಡುಗಿ ಐತೆ ಏಳು ಜನ ಮೊಮ್ಮಕ್ಳು ಇದಾರೆ ಓಕೆ ಆನೆ ನಾವ್ ಅಲ್ಲಿ ಹೋದ್ಮೇಲೆ ಹುಲ್ಲು ಕುಯ್ಯೋದು ಅದು ಸೌದೆ ಮಾಡೋದು ಎತ್ತು ಅನಿ ಹಸು ಕುರಿ ಅನಿ ಒಳಗಡೆಯಿಂದ ಅದೆಲ್ಲ ಅದು ಗೊಬ್ಬರ ಎಲ್ಲಾ ತಗೊಳ್ಳೋದು ಅನಿ ಅದೆಲ್ಲಾ ರಾಗಿ ಮಾಡ್ಬೇಕಾ ಇಲ್ವಾ ಅದು ಎಲ್ಲಾ ಕೂಟನಲ್ಲಿ ಹಿಂಗ್ ಹಾಕ್ಬೇಕು ಒಂದು ಹಿಂಗೆ ಹನಿ ನೀರಾವರಿ ಮಾಡೋದು ಆಮೇಲೆ ರೈತರ ತರ ಹೇಗೆ ಕೆಲಸ ಮಾಡೋದು ಮಾಡೋದು ಹಸದ್ ಮೈ ಎಮ್ಮೆ ಎಲ್ಲಾ ಸಾಕದ್ ಹೆಂಗೆ ಎಲ್ಲಾ ಕಲ್ತ್ಕೊಂಡೆ ಕಲ್ತ್ಕೊಂಡ್ ಮೂರ್ ವರ್ಷದ ಮೇಲೆ ನಾನ್ ಬೇರೆ ಆಗ್ಬಿಟ್ಟೆ ಓ ಸೂಪರ್ ಅಲ್ವ ಅವ್ನಿಗೇನು ಗಂಡನ ಗೆಚನೆ ಮಾಡಲಿಲ್ಲ ನಾನು ಅವ್ನು ಎಲ್ಲೋದ ಊದ ಇಲ್ವ ಹುಡುಗರು ಎಲ್ಲೋ ಗಂಡಸ್ರೆಲ್ಲ ಜೊತೇನಲ್ಲಿ ಇರೋದಿಲ್ವಲ್ಲ ಕಷ್ಟ ಬೀಳಬೇಕು ಇದೇನೆ ಮುಂದೆ ನಾನು ಅಲ್ಲಿ ಎಲ್ಲಾರಿಗೂ ಕಳಿಸ್ತೀನಿ ಹೆಂಗಸ್ರಲ್ಲೇ ನೀವು ನಾವು ನಮ್ಮ ಕಾಲಿನಲ್ಲಿ ನಿಂತ್ಕೊಳ್ಳೋದು ಕಲ್ತ್ಕೊಳ್ಳಿ ಅಂದರೆ ಗಂಡನ ಮೇಲೆ ಡಿಪೆಂಡ್ ಆಗೋದು ಬೇಡ ನಾನು ಏನಾರೂ ಮಾಡಬೇಕು ಅಂತ ಈಚೆ ಬಂದಂತ ಹೇಳ್ತಾ ಆಮೇಲೆ ಓಡಾಡ್ದೆ ಓಡಾಡ್ಬಿಟ್ಟು ಅವ್ರು ನಿಮ್ಮಂಗೆ ಯಾರೋ ಒಂದು ಪೊರೋಟ್ ಕೊಟ್ರು ಪೊರೋಟ್ ಅಂದ್ರೆ ಹೆಂಗಸರ ಓದಕ್ ಕೊಡ್ತಾರೆ ಆ ಕಡೆ ಎಲ್ಲ ಕಲೆಕ್ಷನ್ ಮಾಡ್ಬಿಟ್ಟು ಈ ಹೆಂಗಸರು ಓದ್ಬೇಕು ಹ ಇವ್ರ ಹೆಸರು ಬರಿಬೇಕು ಅಂತ ಕಳ್ಸಕ್ ಬಂದಿದ್ರು ಅವಾಗ ಅಲ್ಲಿಂದ ಶುರುವಾಯ್ತು ನಂದು ನಾನು ಕಲ್ತ್ಕೊಂಡೆ ಪೊರೋಟ್ ಓದೋದು ಕೋಕಾ ಕೇಕಿ ಕೈ ಅಂತಾರೆ ನೇಪಾಳ ಭಾಷೆನಲ್ಲಿ ಆಮೇಲೆ ಓದ್ ಓದ್ತಾನೇನೆ ಹತ್ರ ಪರಿಚಯ ಅದೆ ಗ್ರೇಟ್ ಈ ಈ ಅಕ್ಕ ಮಾತಾಡ್ತಾರಪ್ಪ ಇವ್ರಿಗೆಲ್ಲಾ ಅಗಾಡೆ ಹೋಗುವಂತ ಹಾಕ್ಬೇಕಂತ ಅನಿ ಸಂಸ್ಥಾ ಗೈರ್ ಸಂಸ್ಥಾ ಅಂತಾರ ಆ ಕಡೆ ಸಪೋರ್ಟಿಂಗ್ ಸಂಘಕ್ಕೆ ಸಂಘ ಕಟ್ಟದ ಲೀಡರ್ ಮಾಡ್ತಾರ ಆಮೇಲೆ ಆ ಕಡೆ ಮಾಡಿದ್ರೆ ಅವರೆಲ್ಲ ಹಾ ಇವ್ ಅಕ್ಕ ಚೆನ್ನಾಗ್ ಮಾತಾಡ್ತಾ ಈ ಗ್ರೇಟ್ ಐತೆ ಇದು ಏನಾದ್ರು ಕೆಲಸ ಮಾಡ್ತದೆ ಅಂತ ನನಗೆ ಹೇಳಕ್ಕೆ ಬರೋಕೆ ಭಾಷಣ ಮಾಡಕ್ಕೆ ಎಲ್ಲ ಅಗಾಡಿ ಅಗಾಡಿ ನಿಲ್ಲಿಸ್ತಿದ್ರು ಆಮೇಲೆ ನನಗೆ ಸ್ವಲ್ಪ ಸ್ವಲ್ಪ ಹೇಳ್ಬೇಕು ಮಾತಾಡ್ಬೇಕು ಏನಾದ್ರು ನನಗೆ ಹೆಂಗ್ ಕಷ್ಟ ಬಿದ್ದೆ ಏನು ಮಕ್ಕಳು ಸಾಕ್ತೆ ಗಂಡ ಇಲ್ಲ ಅಂದ್ರಲ್ಲೂ ಮಕ್ಕಳು ಸಾಕಿ ಮದುವೆ ಮಾಡಿದ್ದೀನಿ ಮೊಮ್ಮಕ್ಕಳಾಗಿದ್ದಾರೆ ಅದ್ ಹೆಂಗಾಯ್ತು ಕಷ್ಟ ಬೀಳ್ಬೇಕು ಇಲ್ವಾ ಬಟ್ಟೆ ತಿನ್ನಕ್ಕೆ ಒಳ್ಳೆ ಬಟ್ಟೆ ತಿನ್ನಕ್ಕೆ ಒಳ್ಳೆ ತಿಂದ್ರೆ ಆಗಲ್ಲ ಉಪ್ಪು ಉಪ್ಪು ಹಂಗೆ ತಿಂದಿದ್ದೀನಿ ನಾನು ಉಪ್ಪು ಮಾತ್ರ ಏನು ತಿಂದಿಲ್ಲ ಉಪ್ಪು ಹಿಂಗಂದ್ರೆ ರೊಟ್ಟಿ ರಾಗಿ ರೊಟ್ಟಿ ಉಪ್ಪು ತರಕಾರಿ ಇಲ್ಲ ಅವಾಗ ನಾನೆಲ್ಲಾರ್ಗು ಕಳ್ಸಿಕೊಟ್ಬಿಟ್ಟೆ ಅಲ್ಲಿ ಹೋಗ್ಬಿಟ್ಟು ಸಂಸ್ಥಾ ಅಂದ್ರೆ ಸಂಸ್ಥಾ ಅಂದ್ರೆ ಏನ್ ಹೇಳ್ತಾರೆ ಈ ಕಡೆ ಮನೆಯ ಸಪೋರ್ಟ್ ಕೊಡ್ತಾರ ಬಿದೇಶಿಯರು ಸಪೋರ್ಟಿಂಗ್ ಕರ್ಸನ್ ಈ ಆಫೀಸ್ ಮಾಡ್ತಾರೆ ಆಫೀಸ್ ಹೊಡಕ್ಕೆ ಕಳ್ಸಾಗ ಊರು ಊರು ಕಡೆ ಹೋಗ್ತಾರೆ ಹಂಗೆಲ್ಲ ತೋರ್ಸಿ ಕೊಟ್ರು ನನಗೆ ಆಮೇಲೆ ನಾನು ಊರ್ಗ್ ಹೋಗೋದು ಬರೋದು ಅಣ್ಣ ಒಂದಂತ ಅಂತ ಹೇಳೋದು ಅದು ನಂದೆಲ್ಲ ಬಿದ್ದಿದ ಕಷ್ಟ ಎಲ್ಲ ನನ್ನ ಮನಸ್ಸಿನಲ್ಲಿ ಇದೆ ಹೇಳೋದು ಗಂಡನ್ ಗೆಲ್ಬೇಕು ಅಂದ್ರೆ ಗಂಡ ಇಲ್ಲ ಹದ್ನಾರು ಹೋದೆ ಇಲ್ಲಿ ಎಲ್ಲಾರು ಹೆಂಗರು ಕರ್ಕೊಂಡ್ ಬರ್ತಾರೆ ನಾನ್ ಗಂಡ ಹೋಗಿ ಮಗಳ್ ಮದುವೆ ಮಾಡಿದೆ ಆ ಕಡೆ ಅವ್ರು ಮಾತಾಡಲ್ಲ ಹೆಂಗ್ ಗಂಡ ಒಣೆ ಬೇಕೇ ಬೇಕ ಅಲ್ಲಿ ಮಗಳ ಮದ್ವೆ ಮಾಡಕ್ಕೆ ಅದೇನು ದಾರಿಮೂರ್ತ ಅಂತಾರಲ್ವಾ ಅದ್ ಕೊಡಕ್ಕೆ ಅಮ್ಮ ಅಪ್ಪ ಇಬ್ಬರು ಬೇಕು ಅದಕ್ಕೆ ಕರ್ಕೊಂಡಕ್ ಹೋಗ್ ಬಂದೆ ಅವಾಗ ಇವರು ಎಲ್ಲಿ ಸತ್ತೋಗಿದಾರಾ ಇದಾರಾ ಇಲ್ಲ ಅಂತ ಆಮೇಲೆ ಅಮ್ಮನ ಮನೆಗ್ ಹೋದೆ ಪರಿಚಯ ಇಲ್ಲ ಪರಿಚಯ ಆಗಿದ್ದೇ ಅವರು ಮಗಳು ಮದುವೆ ಆಗೋ ಟೈಮಲ್ಲಿ ಒಂದ್ಸಲಿ ಬಂದಿದ್ದಾರೆ ಎಷ್ಟೇ ಅಲ್ಲಿ ಅದು ಬಂದು ತುಂಬಾನೇ ದಿನ ಅನ್ಸುತ್ತೆ ಆಯ್ತು ತುಂಬಾ ವರ್ಷದಿಂದ ಒಂದ್ಸಲಿ ಬಂದು ಹೋಗಿದ್ದಾರೆ ಅದು ನಮಗೆ ಗಮನಕ್ಕೆ ಗಮನಕ್ಕೆ ಬಂದಿಲ್ಲ ಆಯ್ತು ಹೇಳಿ ಚಿಕ್ಕ ನಾವು ಆಮೇಲೆ ಹಿಂಗೆ ಕೆಲಸ ಮಾಡಿದೆ ಅನಿ ಪೇಪರ್ನಲ್ಲಿ ಅದರಲ್ಲಿ ರೇಡಿಯೋನಲ್ಲಿ ಎಲ್ಲ ಗಂಗಮ್ಮ ಹೆಂಗಿದಾರೆ ಹಿಂಗೆ ಹೆಂಗಸ್ರು ಮಾಡ್ತಾ ಇದ್ದಾರೆ ಅಂತ ಎಲ್ಲ ಪರಿಚಯ ಮಾಡಿದ್ರೆ ನೇಪಾಲ್ ಅನಿ ಎಲ್ಲಾರು ಬರ್ತಾರೆ ಏನಮ್ಮ ಹೆಂಗ್ ಕಷ್ಟ ಬಿದ್ದೆ ಹೇಳ್ ನಮ್ಗೆ ಅಂತಾರೆ ಹಂಗೆ ಎಲ್ಲಾ ಮಾಡ್ಕೊಂಡ್ ಮಾಡ್ಕೊಂಡು ಇವಾಗ ಅಲ್ಲಿ ಒಂಬತ್ತು ಡಿಸ್ಟಿಕ್ ಸದಸ್ಯ ಇದ್ದೀನಿ ಇವಾಗ ಹನ್ನೆರಡರಲ್ಲಿ ಬಂದಿರುವಂಥ ಲೇಖನ ಅದರದ್ದು ಒಂದಷ್ಟು ಹೇಳ್ತಾ ಇದ್ದೀನಿ ಮಹಿಳಾ ಸಹಕಾರ ಸಂಘಗಳ ಸ್ಥಾಪನೆಯಲ್ಲಿ ಒಂದು ಕೆಲಸ ಮಾಡಿದ್ದಾರೆ ನೇಪಾಳ ಕಮ್ಯುನಿಸ್ಟ್ ಪಕ್ಷದ ಬಜಾಂಗ್ ಜಿಲ್ಲೆಯ ಪ್ರತಿನಿಧಿ ಮತ್ತು ಬಜಾಂಗ್ ಜಿಲ್ಲೆಯನ್ನ ಸರ್ಕಾರದ ಮಟ್ಟದಲ್ಲಿ ಪ್ರತಿನಿಧಿಸುವ ನಾಲ್ಕು ಜನರಲ್ಲಿ ಒಬ್ಬರಾಗಿದ್ದರು ಮತ್ತು ಬಜಾಂಗ್ ಜಿಲ್ಲೆಯ ನಾಗರಿಕರ ಪ್ರತಿನಿಧಿ ಕೂಡ ಹೌದು ನೇಪಾಳ ರಾಷ್ಟ್ರದ ಮಹಿಳಾ ಸಂಘಟನೆಗಳ ಒಕ್ಕೂಟದ ಬಜಾಂಗ್ ಜಿಲ್ಲೆಯ ಮುಖ್ಯಸ್ಥೆ ಕೂಡ ಹೌದು ಚೈನಾ ಮತ್ತು ನೇಪಾಳ ಸರ್ಕಾರದಿಂದ ನಾಗರಿಕ ಸಮ್ಮಾನಕ್ಕೆ ಪಾತ್ರ ಆಗಿದ್ದಾರೆ ಮತ್ತು ತುಂಬ ಒಳ್ಳೆಯ ವಾಗ್ಮಿ ಅಂದರೆ ನೇಪಾಳ ಭಾಷೆಯಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂತ ಅವರು ಖ್ಯಾತಿ ಗಳಿಸಿದ್ದಾರೆ ಮೇಡಮ್ ಇದು ಒಂದು ಪರ್ಸ್ನಲ್ ಆದರೆ ನಿಮ್ಮ ಗಂಡ ನಿಮಗೆ ಇಲ್ಲಿ ಮದುವೆ ಆದರೆ ನೀವು ಡೆಲ್ಲಿಗೆ ಹೋದ್ರಿ ಡೆಲ್ಲಿ ಮನೆ ಇರಲಿಲ್ಲ ಆಮೇಲೆ ನೇಪಾಳಕ್ಕೆ ಕರ್ಕೊಂಡು ಹೋದರು ನೇಪಾಳದಿಂದ ಕೂಡ ಅವ್ರು ವಾಪಸ್ ಬಂದರು ಅಲ್ಲೇ ಉಳ್ಕೊಂಡ್ರಿ ಉಳ್ಕೊಂಡು ನೀವು ಒಂದು ಹೊಲ ಗದ್ದೆ ಎಲ್ಲ ಕೆಲಸ ಮಾಡಿದ್ರಿ ಕಷ್ಟಪಟ್ಟ್ರಿ ನಿಮ್ಮ ಮಕ್ಕಳನ್ನ ಬೆಳೆಸಿದ್ರಿ ಗಂಡನ ಕರ್ಕೊಂಡು ಹೋದ್ರಿ ಮತ್ತು ಮದುವೆ ಮಾಡಿಸಿದ್ರಿ ನಿಮ್ಮ ಆಗಿ ನೀವು ತುಂಬ ಚೆನ್ನಾಗಿ ನಿಮ್ಮ ಲೈಫನ್ನ ಸೆಟ್ಲ್ ಮಾಡ್ಕೊಂಡ್ರಿ ಅಲ್ವಾ ಇದು ಒಂದಾದರೆ ಪಬ್ಲಿಕ್ ಲೈಫ್ ಅಂತ ಇರುತ್ತಲ್ಲ ಅಂದರೆ ಜನರ ಜೊತೆಗೆ ಇರೋದಿದೆಯಲ್ಲ ಈಗ ಲೈಫಲ್ಲಿ ಏನಂದ್ರೆ ನಾವು ನಮ್ಮ ಲೈಫನ್ನ ಚೆನ್ನಾಗಿ ನೋಡ್ಕೋತೀವಿ ನಮ್ಮ ಕಷ್ಟ ಆಗಿದೆ ನಾವು ಸರಿ ಮಾಡ್ಕೋತೀವಿ ಬಟ್ ಜನರಿಗೆ ಮಾಡೋದಿದೆಯಲ್ಲ ಅದು ಬೇರೆ ಎಲ್ಲರೂ ಮಾಡಲ್ಲ ಅದನ್ನು ಅಲ್ವಾ ಎಲ್ಲರೂ ತಮ್ಮ ತಮ್ಮದು ಮಾಡ್ಕೊತಾರ ಲಾಸ್ಟಿಗ್ ಒಂದ್ ಸ್ವಲ್ಪ ಏನೋ ದುಡ್ಡ್ ಜಾಸ್ತಿ ಉಳಿದ್ರೆ ಒಂದಷ್ಟು ಮಾಡೋ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ತುಂಬಾ ಕಡ್ಮೆ ಜನ ಮಾಡ್ತಾರೆ ಅದ್ ಹೆಂಗ್ ಮಾಡಿದ್ರಿ ನೀವು ಅದ್ ಹೆಂಗೆ ಅಂದ್ರೆ ಅವ ಕಡೆದು ಹೆಂಗಸರು ಗಂಡದೀರ್ ಎಲ್ಲ ಬಯ್ಯೋದು ಆಚೆ ಕಡೆ ಹೋಗ್ಬೇಡ ಅನ್ನೋದು ಯಾರ್ ಮಖ ನೋಡ್ಕೊಂಡ್ ಬಂದೆ ಯಾರ್ ಜೊತೆ ನೆಲ್ ಕೂತಿದ್ದೆ ಯಾರತ್ರ ನಗಿದ್ದೆ ಅಂತ ಕಷ್ಟ ಐತೆ ಅಲ್ಲಿ ಹೆಂಗಸರಿಗೆ ಅದೆಲ್ಲ ನೋಡ್ಕೊಂಡೆ ನಾನು ಗೊತ್ತಾಯ್ತಾ ನನ್ನದು ಆಯಿತು ಅವ್ರದ್ದು ಆಯಿತು ಇವಾಗ ಏನು ಮಾಡಬೇಕಂದ್ರೆ ಅವ್ರಿಗೆ ಹೇಳೋದು ಹಿಂಗೆ ಮಾಡಮ್ಮ ಹಿಂಗೆ ಮಾಡು ಹಿಂಗೆ ಮಾಡು ಈ ಕಡೆ ಹಿಂಗೈತೆ ಈ ಕಡೆ ಹಿಂಗೈತೆ ಸರ್ಕಾರಲೆ ಗೌರ್ಮೆಂಟ್ಲೆ ಇದು ಕೊಟ್ಟಿದೆ ಅಧಿಕಾರ ನಮಗೆ ಈ ಅಧಿಕಾರ ನಮ್ಮ ಪೂರ್ಯಾಗ ಮಾಡಬೇಕು ಅಂತ ಹೇಳಿ ಎಲ್ಲರೂ ಮನೆ ಮನೆಗೆ ಹೋಗ್ಬಿಟ್ಟು ಒಂದೊಂದು ಮನ್ಸೆ ಹೇಗೆ ಹೋಗ್ಬಿಟ್ಟು ನಾನು ಮಾತಾಡ್ತೀನಿ ನೀವು ನಮ್ಮ ಹತ್ರ ಎಲ್ಲ ನಿಮ್ಮ ನಮ್ಮ ಮನೇಲಿ ಇದಾಯ್ತು ನನ್ನ ಮಗ ಹಿಂಗದ್ದ ನನ್ನ ಗಂಡ ಹಿಂಗೆ ಮಾಡ್ದೆ ಸಮಾಜ ಹಿಂಗೆ ಆಡ್ತು ನನಗೆ ಕೆಟ್ಟದಾಯ್ತು ಮ ನನ್ನ ಸಾಯ್ಬೇಕು ಅಂತ ನನ್ಗೆ ಹೇಳ್ತಾರೆ ಹಾಂ 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 ಹೇಳಿ 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 ಅವ್ರ ಎಲ್ಲ ಮಾತು ಕೇಳಬೇಕು ನಾನು ಹ್ಮ್ ಹಾಂ ಹಾಂ ಹೇಳಿ ಹೇಳಿ ಆಮೇಲೆ ಏನಾಯ್ತು ಆಮೇಲೆ ಏನಾಯ್ತು ಅಂತ ಕೇಳಬೇಕು ಮೇಲೆ ಎಲ್ಲ ಬರ್ತದೆ ಆಮೇಲೆ ನಾನೇನು ಉತ್ತರ ಕೊಡಬೇಕು ಅಂತ ನಾನು ಯೋಚನೆ ಮಾಡಿಕೊಂಡು ಅವಳಿಗೆ ಉತ್ತರ ಕೊಡಬೇಕು ಅಂದರೆ ಉಸ್ಕು ಅವ್ರ ಮನಸ್ಸಿನಲ್ಲಿ ಸಂತೋಷ ಆಯಿತು ಏನು ಉತ್ತರ ಕೊಡ್ತಿದ್ರು ಅಂದರೆ ಗೌರ್ಮೆಂಟ್ಲೇ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಸರ್ಕಾರಲೆ ಇದು ಕೊಟ್ಟಿದೆ ಆಗ್ಬೋದು ಮತ್ತೆ ಒಬ್ಬ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಇದಾವಲ್ಲ ನಿಂದ್ಕೊಂಡು ಇವ್ರು ಮಾಡಿಸ್ತಾರ ಅವ್ರಿಗೆ ಜನಗಳಿಗೆ ಆಮೇಲೆ ಜನಗಳಲ್ಲಿ ಒಂಟಿತನ ನೀನು ಹೆಣ್ಮಕ್ಳುಗಳು ಹೊಸ ದಟ್ಟ ಈಚೆ ಬರ್ಬಾರ್ದು ಅಂತ ಏನ್ ಇರ್ತದೆ ಗಂಡಿರಿಗೆ ಅರ್ಥ ಆ ಆಮನ್ನು ಈಚೆ ಕರ್ಕೊಂಡ್ಬಂದಿ ನೀನ್ ನನ್ನ ಜೊತೆ ನಿಂದ್ಕೋ ನಾಕ್ ಜನ ಮುಂದೆ ಮಾತಾಡೋ ಪಬ್ಲಿಕ್ ಅಲ್ಲಿ ಓಡಾಡೋ ನಿನ್ಗೂ ಸ್ವತಂತ್ರ ಇದೆ ನೀನು ಓಡಾಡು ನೀನ್ ಯಾಕೆ ಮನೇಲಿ ಕೂತ್ಕೊಂಡ್ರೆ ಏನೂ ಆಗಲ್ಲ ಅದಕ್ಕೆ ನೀನು ಗಣ್ಣ ಏನಾದ್ರು ಒಂದ್ ದಿಸ ಹೇಳ್ಬಿಡ್ಬಾ ಇಲ್ಲಿ ಹೋಗ್ತಾ ಇದೀನಿ ಅಂತ ಹೇಳಿ ಇಲ್ಲಿ ಕೂತಿದ್ರು ಬಿದ್ದಿದ್ದೀನಿ ಅಂತ ಹೇಳಿ ನಿಂತಿದ್ದೀನಿ ಅಂತ ಹೇಳು ಅವ್ರಿಗೆ ಅನುಮಾನ ಬರೋದ್ರ ನೀನ್ ನಡ್ಕೊಂಬೇಡ ನೀನ್ ಸ್ವತಂತ್ರವಾಗಿ ಎಲ್ಲಾನ ಇರು ಪಬ್ಲಿಕ್ ಅಲ್ಲಿ ಇಂತ ಪಬ್ಲಿಕ್ ಅಲ್ಲೇ ಇದ್ದೀನಿ ಅಂತ ಅವ್ರಿಗೆ ಓಪನ್ ಆಗಿ ಓಕೆ ಒಬ್ಬರಿಗೆ ಕಣ್ಣಿರಲ್ಲ ಒಬ್ಬರಿಗೆ ಇರಲ್ಲ ಅದೆಲ್ಲ ಸಪೋರ್ಟ್ ಆಗುತ್ತೆ ಮಕ್ಕಳಿಗೆ ದುಡ್ಡು ಕೊಡ್ತಾರೆ ಆರ್ನೂರು ರೂಪಾಯಿ ಅವ್ರೆಲ್ಲ ಹಿಂಗೆ ದುಡ್ಡು ಸಿಗ್ತದೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಮಗೆ ಮುತ್ಕೋದವ್ರಿಗೆಲ್ಲ ಕೊಡ್ತಾರೆ ದುಡ್ಡು ಸಿಗ್ತದಪ್ಪ ಹಿಂಗೆ ಇದು ಮಾಡಬೇಕು ಕಾ ಕಾಗಜ್ ಮಾಡಬೇಕು ಅಂತ ಹೇಳ್ತಾ ಇದೆ ಹಂಗೆಲ್ಲ ಎಲ್ಲಿ ಎಳಿದು ನಾನು ತುಂಬಾ ಕೇಳ್ತೀನಿಲ್ವಾ ಅವ್ರಿಗೂ ಅದನ್ನೇ ಸಂತೋಷ ಆಮೇಲೆ ಪ್ಲಬ್ ಪಬ್ಲಿಕ್ ಐತಲ್ಲ ಪಬ್ಲಿಕ್ ನನ್ನ ಕಡೆ ಒಳ್ಳೆ ಅಮ್ಮ ಅಂತ ನನ್ನ ಹೆಸರು ಹೇಳ್ತಾರಲ್ಲ ಅದೇ ನನಗೆ ಇಷ್ಟ ಆಗಿದ್ದು ಅಂದ್ರೆ ಅಪ್ಪ ಅಮ್ಮ ಹೆಸರು ಇಬೇಕು ಅಂದ್ರೆ ಹೆಣ್ಮಕ್ಳು ಅಂದ್ರೆ ಗಂಡು ಮಕ್ಳು ಮಾತ್ರ ಹೆಸರಿಕಲ್ವಲ್ಲ ಈ ಗಂಡು ಮಕ್ಕಳಿಗೆ ಮಾತ್ರ ಸಂಪತ್ತಿ ತಿನ್ನಲ್ವಲ್ಲ ನಾವೆಲ್ಲೂ ಹೆಣ್ಮಕ್ಳು ಅಪ್ಪಂದು ಅಮ್ಮಂದು ಹೆಸರಿಕ್ಬೇಕು ಅಂತ ನಾನು ಹುಟ್ಟಿದ್ದು ಮಾಗಡಿನಲ್ಲಿ ಅನೇ ಇವಾಗ ಗಾಂಧೀಜಿ ಎಷ್ಟು ಕಷ್ಟಪಿತ್ತ ಇದು ಕರ್ನಾಟಕ ಮಾಡಿದ್ದಾರೆ ಅಲ್ವಾ ಹಂಗೆ ನಾನು ಈ ಕಡೆಯಿಂದ ಆ ಕಡೆ ಹೋಗಿ ಕರ್ನಾಟಕ ಹುಡುಗಿ ಇಲ್ಲ ಬಂದಿದ್ದೆ ಹಿಂಗೆ ಹಂಗೆನೇ ಕರ್ನಾಟಕ ಅವ್ರು ಎಲ್ಲರೂ ಯೋಚನೆ ಮಾಡ್ಬಿಟ್ರೆ ನನಗೆ ಸತ್ತೋಗಿದ್ರು ಗಂಗಾ ಇದ್ದಾಳೆ ನಾನು ಇದ್ರಲ್ಲೂ ಗಂಗಾ ಇದ್ದಾಳೆ ಅಂತ ಮಾಡ್ಕೊಂಡಿದ್ದೀನಿ ಅವ್ರು ಏನು ಹೇಳಿದ್ರು ಅಂತಂದ್ರೆ ಹೆಸರು ಇಕ್ಕಿದಿರಿ ಅಂದ್ರೆ ಹೆಸರು ಗಳಿಸೋದು ಅಂದ್ರೆ ಗಣ್ಣುسر ಮಾತ್ರ ಅಲ್ಲ ಹೆಣ್ಣ ಮಕ್ಕಳು ಕೂಡ ಹೆಸರನ್ನು ಗळಿಸಬೇಕು ಅನ್ನತರ ಹೆಸರು ಕೊಡ್ಬೇಕು ಅನ್ನೋ ಕೆಲಸವನ್ನ ನಾನು ಮಾಡಬೇಕು ಮಾಡಿದೀನಿ ಅಂತ ಹೇಳಿದ್ ನಾನು ಮಾಗಡಿ ಹತ್ರ ಯಾವ್ದು ಸರ್ ನಿಮ್ಮ ಹಳ್ಳಿ ಊರು ಮಾಗಡಿಯಲ್ಲಿ ಆಸ್ಪತ್ರೆ ರೋಡ್ ಸಿನಿಮಾ ದೇವಸ್ಥಾನ ಅಂತ ಇದೆ ಆ ವಸ್ತಾಗಿ ಕೋಲ್ ಮಾಗಡೀ ಟೌನ್ ಅಲ್ಲಿ ಉತ್ತಿದ ಮಾಗಡಿನಲ್ಲ ಕೆಂಪೇಗೌಡ ಉತ್ತಿದಾರಲ್ಲ ಅಲ್ಲೇ ಉತ್ತಿದೀನಿ ಅಲ್ಲಿ ಬಜಾಂಗ್ ಜಿಲ್ಲಾ ಜೈ ಕೀರ್ತಿ ರಾಜ ಅಂತ ಬೆಂಗಳೂರ್ನಲ್ಲಿ ಮನೆ ಕಟ್ಟಿಸಿದ್ದಾರೆ ಅವರು ಹುಟ್ಟಿ ಹುಟ್ಟಿದಾರಲ್ಲ ಅಲ್ಲಿ ಸಾಯ್ತೀನಿ ಮಾಗಡಿ ಕೆಂಪೇಗೌಡ ಊರು ಅಂತ ಹೇಳಿ ಮಾಗಡಿ ಕೆಂಪೇಗೌಡ ಊರಲ್ಲಿ ನಾನು ಇಲ್ಲಿ ಹೆಸರು ತಗೊಂಡು ಅಲ್ಲಿ ನಾನು ಸದ್ರೆ ಮಾಗಡಿ ಕೆಂಪೇಗೌಡ ಮಾಗಡಿ ಅಂದ್ರೆ ಕೆಂಪೇಗೌಡ ಊರಲ್ಲಿ ಹುಟ್ಟಿ ನಾನು ಅಲ್ಲಿ ಹೋಗಿ ನಾನು ಜಯಿಸಿದ್ದೀನಿ ಕರೆಕ್ಟ್ ಅಂತ ಅವ್ರಿಗೆ ಖುಷಿ ಪಡ್ತಾರೆ ಬಟ್ ಅವರು ಕೋರ್ಟ್ ಇದೆ ಅಂದ್ರೆ ಮಾಗಡಿ ಬಸ್ ಸ್ಟಾಪ್ ಪಕ್ಕದ ಕೋಟೆ ಮರಮ್ಮ ದೇವಸ್ಥಾನ ಇದೆ ಹೊಸದಾಗ ಕೋರ್ಟ್ ಆಗಿದೆ ಅದ್ರ ಬ್ಯಾಕ್ ಹೊಸಪೇಟೆ ರೋಡ್ ಅಂತ ಬರುತ್ತೆ ಅಲ್ಲಿ ಸಿನಿಮಪ್ಪ ದೇವಸ್ಥಾನ ಇದೆ ನಮ್ಮ ತಂದೆಯವರು ಸುಮಾರು ಮೂವತ್ತೈದು ನಲ್ವತ್ತು ವರ್ಷದಿಂದ ಮಾಡ್ತಾ ಇದ್ದೀರಿ ಈಗ ಅಣ್ಣ ಮಾಡ್ತಾ ಇದ್ದಾರೆ ಅರ್ಚಕರು ಅರ್ಚಕರು ಈಗ ನಮ್ಮ ಅಣ್ಣರು ಅರ್ಚಕರಾಗಿದ್ದಾರೆ ಈಗ ಈಗ ನಾವೆಲ್ಲ ಅಣ್ಣ ತಮ್ದಿರಾ ನಾವು ಬೆಂಗಳೂರು ಕಡೆ ಬಂದಿದ್ದೀವಿ ಅಗ್ತಿರೋ ತೆಂಗಿದಿರಲ್ಲ ಮದುವೆ ಆಗಿದೆ ಈಗ ಅಲ್ಲಿಂದ ಇವರು ನಮ್ಮ ತಂದೆಯವರು ಸದಸ್ಯನವರ ಸೇಟು ಮನೆಗೆ ಇವರು ಸಾಕ ಕೊಟ್ಟಿರ್ತಾರೆ ಅವ್ರದಿಂದ ಬಡಸ್ತಾನೆ ಅವ್ರ ಏನ್ ಮಾಡ್ತಾ ಇದಾರೆ ಇಲ್ಲೇ ಅಡಿಗೆ ಮನೆ ಮಾಡ್ಕೊಂಡು ಕೆಲಸ ನಮ್ಮ ಅಕ್ಕ ಇಲ್ಲೇ ಇದ್ ಬಿಡ್ಲಿ ವಾಚ್ ಮೆನ್ ಗೇಟ್ ಕಾಯ್ಕೊಂಡ್ ಇಲ್ಲೇ ಇದ್ ಬಿಡಿ ರೂಮ್ ಕೊಟ್ಟು ಕೊಟ್ಬಿಡೋಣ ಅಂತ ಪ್ಲಾನ್ ಅಲ್ಲಿ ಮದುವೆ ಮಾಡ್ತಾರೆ ಕರೆಕ್ಟ್ ಈ ಅಮ್ಮ ನೀನು ಅಲ್ಲಿ ವಾಚ್ ಮನ್ ಕೆಲಸ ಮಾಡ್ಕೊಂಡು ನೀನ್ ಬೇಡ್ಕೊಂಡಿರಬೇಡ ದುಡಿಯ ನಡೆಯಿಂದ ಈ ಅಮ್ಮ ಗಾಡಿ ಮಾಡುತ್ತೆ ಯಾವಾಗ ಓಹೋ ಬಾರಿ ಇದಾರೆ ಗಾಡಿ ಮಾಡೋಣ ಅಂತ ಅವತ್ತಿನ ದಿವಸ ನಿಮ್ ಊರಿಗೆ ಹೋಗ್ಬೇಕು ನಿಮ್ಮೂರಲ್ಲೇ ನಾವು ಸಾಧನೆ ಮಾಡೋಣ ಅಲ್ಲೇ ಕೂಲಿ ಮಾಡೋಣ ನಾವು ಎಲ್ಲೂ ಬೇಡ ಹೋಗ್ಬಿಡೋಣ ನಡಿ ಅಂತ ಇವ್ರು ಹಠ ಹಿಡಿತಾರೆ ಅಲ್ಲಿಂದ ಇವ್ರ ಪ್ರಯಾಣ ಸ್ಟಾರ್ಟ್ ಆಗಿ ಈ ತರ ಬಂದು ನಿಂತ್ಕೊಳತ್ತೆ ಗ್ರೇಟ್ ಗ್ರೇಟ್ ಆಮೇಲೆ ಆ ಕಡೆ ಹೋಗ್ಬಿಟ್ಟ ಮೇಲೆ ತಿನ್ನಕ್ ಅನ್ನ ಇಲ್ಲ